ಮಾಡ್ತೀವಿ ಅದ್ರ ಬಗ್ಗೆ ಸ್ಪಷ್ಟತೆನ ಭಾಸ್ಕರ್ ಅವ್ರು ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗಾಗಿ. ಶಾಸಕ ತನ್ವೀರ್ ಸೇಠ್ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪ್ರೇರಿತವಾಗಿ ನಡೆದಿರತಕ್ಕಂಥ ಕೊಲೆ ಯತ್ನ ಇದು ಅಂತ ಪೊಲೀಸರ ವಿಚಾರಣೆ ವೇಳೆ ಮಾಹಿತಿ ಬಹಿರಂಗವಾಗಿದೆ. ಘಟನೆಯ ಹಿಂದೆ ಸಂಘಟನೆಯೊಂದರ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಫರಾನ್ ಪಾಷಾ ಸೇರಿ 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದ ಹಿಂದಿರುವ ವ್ಯಕ್ತಿಗಳಿಗಾಗಿ ಹುಡುಕಾಟ ನಡೆದಿದೆ. ಕೊಲೆ ಮಾಡೋದಕ್ಕೆ ಫರಾನ್ ಸಾಕಷ್ಟು ತಯಾರಿ ಮಾಡಿಕೊಂಡಿರಲಿಲ್ಲ. ಕೊಲೆ ಮಾಡಬೇಕು ಅಂತ ಅಷ್ಟೇ ಪ್ಲಾನ್ ಮಾಡಿಕೊಂಡಿದ್ದ, ಆದರೆ ಹೇಗೆ ಏನು ಅನ್ನೋದನ್ನು ಪ್ಲಾನ್ ಮಾಡಿರಲಿಲ್ಲ. ಪೊಲೀಸ್ ಮೂಲಗಳು ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ಈ ಬಗ್ಗೆ. ಆನಂತರ ಹಾಗೆ ಆತ ಅಲ್ಲೇನೆ ಚೂರಿ ಇರಿಯುವಂಥ ಒಂದು ಕೆಲಸಕ್ಕೆ ಮುಂದಾದ ಅನ್ನೋದರ ಕುರಿತಾಗಿ ಒಟ್ಟಾರೆ ಇನ್ನಷ್ಟು ಜನ ವ್ಯಕ್ತಿಗಳಿದ್ದಾರೆ ಈ ಪ್ರಕರಣದ ಹಿಂದೆ ಅನ್ನೋದು ಗೊತ್ತಾಗಿದೆ. ಅವರಿಗಾಗಿ ಶೋಧ ನಡೆದಿದೆ. ಕೊಲೆ ಮಾಡಬೇಕು ಅನ್ನುವಂಥದ್ದು ಪ್ಲಾನ್ ಆಗಿತ್ತು, ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಒಂದು ಕೊಲೆ ಇದು. ರಾಜಕೀಯ ಪ್ರೇರಿತ ಕೂಡ ಹೌದು ಅನ್ನುವಂಥದ್ದು ಪೊಲೀಸರ ವಿಚಾರಣೆ ವೇಳೆ ಬಹಿರಂಗ ಆಗಿದೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ ಈ ಘಟನೆಯ ಹಿಂದೆ ಪ್ಲಾನ್ ಮಾಡಿರತಕ್ಕಂಥದ್ದು. ಇದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇರಲಿಲ್ಲ, ಆದರೆ ಕೊಲೆ ಮಾಡಬೇಕು ಅನ್ನುವ ಉದ್ದೇಶ ಇತ್ತು, ಆ ಬಗ್ಗೆ ಚರ್ಚೆ ಮಾಡಲಾಗಿತ್ತು, ಆ ಉದ್ದೇಶವನ್ನು ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು ಇದು ಅನ್ನುವಂಥದ್ದು ಪೊಲೀಸರ ವಿಚಾರಣೆ ವೇಳೆ ಬಯಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ತನ್ವೀರ್ ಸೇಠ್ ಕೊಲೆ ವಿಚಾರದಲ್ಲಿ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಮೋಟಿವ್ ಇತ್ತು ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಇದೆಯಾ? ಹಾಗಾದ್ರೆ ಪೊಲೀಸರ ವಿಚಾರಣೆಯಲ್ಲಿ ಏನೆಲ್ಲ ಬಹಿರಂಗ ಆಗಿದೆ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ತನ್ವೀರ್ ಸೇಠ್ ಅವರ ವಿಚಾರದಲ್ಲಿ ಕೊಲೆ ಯತ್ನದ ಅಷ್ಟೇ ಅಲ್ಲ, ಅವರನ್ನ ಕೊಲೆ ಮಾಡುವ ಉದ್ದೇಶ ಇತ್ತು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಬಹಿರಂಗವಾಗ್ತಾ ಇದೆ. ಸತತ 2 ದಿನಗಳಿಂದ ನಿರಂತರವಾಗಿ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಒಂದೊಂದೇ ಆಯಾಮಗಳು ಸಿಗ್ತಾ ಇದೆ. ನಿನ್ನೆ ಒಂದು ಆಯಾಮ ಸಿಕ್ಕಿತ್ತು, ಆತ ಫೇಮಸ್ ಆಗ್ಬೇಕು, ಗಣ್ಯ ವ್ಯಕ್ತಿಯನ್ನ ಕೊಲೆ ಮಾಡಿ ಆ ಒಂದು ಕಾರಣಕ್ಕೆ ಆತ ತನ್ವೀರ್ ಸೇಠ್ ಅವರನ್ನ ಕೊಲೆ ಮಾಡುವ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಈಗ ಅದನ್ನ ಮತ್ತಷ್ಟು ತನಿಖೆ ಚುರುಕುಗೊಳಿಸಿದಾಗ ಈ ಮಾಹಿತಿ ಬಹಿರಂಗವಾಗಿದೆ. ಆತನ ಮುಖಾಂತರ ತನ್ವೀರ್ ಸೇಠ್ ಅವರ ಕೊಲೆಗೆ ಒಂದು ಸಂಘಟನೆಯ ಒಂದು ಸ್ಕೆಚ್ ಹಾಕಿತ್ತು. ಹಲವಾರು ಜನ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಆದ್ರೆ ಕೊಲೆ ಹೇಗೆ ಮಾಡ್ಬೇಕು ಮತ್ತು ಯಾವತ್ತು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಖರವಾದಂತ ಒಂದು ಮಾಹಿತಿ ಅದಕ್ಕೆ ಲಭ್ಯವಾಗಿರಲಿಲ್ಲ. ಆದ್ರೆ ಆತ ಸಿಕ್ಕ ಚಾನ್ಸ್ ಅನ್ನ ಬಳಸ್ಕೊಂಡು ಮದುವೆ ಸಂದರ್ಭದಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗಾಗಿ. ಒಟ್ಟಾರೆ ತನ್ವೀರ್ ಸೇಠ್ ಕೊಲೆ ಪ್ರಕರಣದಲ್ಲಿ ಇನ್ನು ಸಾಕಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇದೆ. ಆರೋಪಿ ಫರಾನ್ ಅನ್ನ ಬಂಧಿಸಲಾಗಿದೆ. ಈ ಆತ ಪ್ಲಾನ್ ಮಾಡಿದ್ದ ಅನ್ನೋದಂತೂ ಖಚಿತವಾಗಿದೆ. ಇದು ರಾಜಕೀಯ ಪ್ರೇರಿತ ಅನ್ನೋದು ಕೂಡ ಕಂಡು ಬಂದಿದೆ. ಸೊ ಇನ್ನು ಯಾರ್ಯಾರಿದ್ದಾರೆ ಇದರ ಹಿಂದೆ, ಇನ್ನು ಯಾವೆಲ್ಲ ವ್ಯಕ್ತಿಗಳು ಕೈ ಜೋಡಿಸಿದ್ದಾರೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಗೊತ್ತಾಗಿದೆ. ಅವರಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಹಾಗಾದ್ರೆ ಪಕ್ಷ, ಯಾವ್ದಾದ್ರೂ ಪಕ್ಷದ ಸಪೋರ್ಟ್ ಇದೆಯಾ, ಯಾವ್ದಾದ್ರು ಗುಂಪಿನ ಸಪೋರ್ಟ್ ಇದೆಯಾ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ? ತನ್ವೀರ್ ಸೇಠ್ ಕೊಲೆ ವಿಚಾರದಲ್ಲಿ ಯಾತಕ್ಕೋಸ್ಕರ ಹೀಗೆ ಕೊಲೆ ಮಾಡುವಷ್ಟರ ಮಟ್ಟಿಗೆ ಹೋಯಿತು? ಇದು ಸಾಕಷ್ಟು ಪ್ರಶ್ನೆಗಳು ಹೇಳ್ತವೆ. ಪೊಲೀಸರ ವಿಚಾರಣೆ ಮುಖಾಂತರವಾಗಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ದೊರಕುವ ಸಾಧ್ಯತೆ ಇದೆ. ಇನ್ನು ತನ್ವೀರ್ ಸೇಠ್ ಕೊಲೆ ಯತ್ನದ ಹಿಂದೆ SDPI ಸಂಘಟನೆಯ ಕೈವಾಡ ಇದೆಯಾ? ವಿಧಾನಸೌಧದಲ್ಲಿ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SDPI ಸಂಘಟನೆ ಮೇಲೆ ಹಲವು ಆರೋಪಗಳಿದ್ದಾವೆ. ಹಿಂದೆ ಸಿದ್ದರಾಮಯ್ಯ ಅವರು ಈ SDPI ವ್ಯಕ್ತಿಗಳ ಮೇಲಿನ ಕೇಸ್ ಅನ್ನ ವಾಪಸ್ ಪಡೆದಿದ್ರು, ಈಗ ಅದಕ್ಕೆ ಬೆಲೆ ತರಬೇಕಾಗಿದೆ. ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ತನ್ವೀರ್ ಸೇಠ್ ಏನು ಇವತ್ತು ಮರಣಾಂತಿಕವಾಗಿ ಹಲ್ಲೆ ಆಗಿದೆ, ಅವ್ರನ್ನ ಹಲ್ಲೆ ಮಾಡಿದು ಅಂತದವರು ಇವ್ರನ್ನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡಿದೆ. ನಾನು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆನೂ ಕೂಡ ಮಾತಾಡಿದ್ದೀನಿ. ಯಾವ ಸಂಘಟನೆಗಳ ನಿಷೇಧ ಮಾಡಬೇಕು ಅಂತ ಹಿಂದೆ ನಾನು ಗೃಹ ಸಚಿವನಾದಾಗ ಹೇಳಿದ್ದೆ. ನಾನು SDPI ಮತ್ತು PFI ಈ ಸಂಘಟನೆಗಳ ಕಾರ್ಯಕರ್ತರೇ ಇದರ ಹಿಂದೆ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಕುಸಿಯೋಕ್ಕೆ ಕಾರಣ ಯಾರು? ಇದೇ SDPI ಮತ್ತು PFI ಸಂಘಟನೆಗಳ ಮೇಲೆ ಇದ್ದಂಥ ನೂರಾರು ಕೇಸ್ಗಳು, ಒಂದಲ್ಲ ನೂರಾರು ಕೇಸ್ಗಳನ್ನು ವಾಪಸ್ ಪಡೆದು ಅವರಿಗೆ ಶಬಾಷ್ಗಿರಿ ಕೊಟ್ಟವರೇ ಸಿದ್ದರಾಮಯ್ಯನವರು. ಇವತ್ತು ಯಾವ ನೈತಿಕತೆ ಆಧಾರದ ಮೇಲೆ ನೀವು ತನ್ವೀರ್ ಸೇಠ್ ಮೇಲೆ ಆದಂಥ ಹಲ್ಲೆ, ಏನು ನಮ್ಮದೇನು ಪಾತ್ರ ಇಲ್ಲ, ಕ್ರಮ ತೆಗೆದುಕೊಳ್ಳಿ
ಅಂತೇಳಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಮುಂಚೆ ಯೋಚನೆ ಮಾಡಬೇಕು. ಇದರಿಂದೇ ದೊಡ್ಡ ಷಡ್ಯಂತ್ರ ಇದೆ, ಸಂಘಟನೆಯ ಷಡ್ಯಂತ್ರ ಇದೆ. ಅದರಿಂದನೇ ಕೊಲೆ ಆಗಿರೋವಂಥದ್ದು ಈಗ ಮಾಧ್ಯಮದಲ್ಲೂ ಬಂದಿದೆ, ಪೊಲೀಸ್ ವರದಿಯಲ್ಲೂ ಕೂಡ ಅದೇ ವ್ಯಕ್ತ ಆಗ್ತಾ ಇದೆ. ಈಗ ತನಿಖೆ ನಡೀತಾ ಇದೆ. ಈ ರೀತಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ಮಾಡುವಂಥ ಸಂಘಟನೆಗಳಿಗೆ ಕೇಸ್ ವಾಪಸ್ ತೆಗೆದ್ರೆ ಏನಾಗ್ತೈತೆ ಅನ್ನೋದಕ್ಕೆ ತನ್ವೀರ್ ಸೇಠ್ ಪ್ರಕರಣ ದೊಡ್ಡ ಸಾಕ್ಷಿಯಾಗಿದೆ. ಇನ್ಮುಂದಾದರೂ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಬುದ್ಧಿ ಕಲಿತಾರೆ, ಪಾಠ ಕಲಿತಾರೆ ಅಂತ ನಾನು ತಿಳ್ಕೊಂಡು. ರೈಲೊಂದು ಗೂಡ್ಸ್ ರೈಲೊಂದು ಪ್ಲಾಟ್ಫಾರ್ಮ್ಗೆ ನುಗ್ಗಿರ್ತಕ್ಕಂಥ ಘಟನೆ ಯಾದಗಿರಿ ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದಿದೆ. ಹಿಂಬದಿ ಸಿಗ್ನಲ್ ನೀಡಿಲ್ಲ ಸಿಬ್ಬಂದಿ, ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಿಲ್ದಾಣಕ್ಕೆ ನುಗ್ಗಿಬಿಟ್ಟಿದೆ ರೈಲು. ಪ್ಲಾಟ್ಫಾರ್ಮ್ನಲ್ಲಿದ್ದಂತಹ ಮಳಿಗೆಗಳಿಗೆ ಹಾನಿಯಾಗಿದೆ, ಅಂಗಡಿಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ, ಪ್ಲಾಟ್ಫಾರ್ಮ್ನಲ್ಲಿದ್ದಂತಹ ಪ್ರಯಾಣಿಕರು ಅದೃಷ್ಟ ಬಚಾವಾಗಿದ್ದಾರೆ. ರೈಲೊಂದು ಸ್ಟೇಷನ್ಗೆ ನುಗ್ಗಿರ್ತಕ್ಕಂಥ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ಗೂಡ್ಸ್ ರೈಲ್ ಇದು ಪ್ಲಾಟ್ಫಾರ್ಮ್ಗೆ ನುಗ್ಗಿಬಿಟ್ಟಿದೆ. ಅಲ್ಲಿ ಅಂಗಡಿಗಳು ಏನಿದ್ದಾವೆ ಆ ಅಂಗಡಿಗಳ ಮೇಲೆ ರೈಲು ಹರಿದಿದೆ, ಮಳಿಗೆಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ವ್ಯಕ್ತಿಗಳಿಗೂ ಕೂಡ ಅಪಾಯ ಆಗಿಲ್ಲ, ವ್ಯಾಪಾರಸ್ಥರು ಬಚಾವಾಗಿದ್ದಾರೆ, ಹಾಗೆಯೇ ಪ್ರಯಾಣಿಕರು ಕೂಡ ಬಚಾವಾಗಿದ್ದಾರೆ. ಯಾವ ರೀತಿ ಪ್ಲಾಟ್ಫಾರ್ಮ್ ಮೇಲೆ ನುಗ್ಗಿಬಿಟ್ಟಿದೆ ರೈಲು ಅನ್ನೋದನ್ನು ನೋಡ್ತಾ ಇದ್ರೆ ಅಲ್ಲಿದ್ದ ಮಳಿಗೆಗಳ ಒಳಗೂ ಕೂಡ ನುಗ್ಗಿಬಿಟ್ಟಿದೆ. ಯಾದಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇನ್ನೆಷ್ಟು ದಿನ ನೋಡೋಣ.